ಯಾರೆಲ್ಲ ಮಹಿಳೆಯರು ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ ಅವರ ಪೀರಿಯಡ್ ಡೇಟ್ ಹತ್ರ ಬರ್ತಾ ಬರ್ತಾ ತುಂಬಾ ಜಾಸ್ತಿ ನರ್ವಸ್ ಆಗ್ತಾರೆ. ಹಾಗೆ ಈ ತಿಂಗಳು ನಮಗೆ ಮುಟ್ಟು ಬರದೇ ಇರಲಿ, ಪೀರಿಯಡ್ ಆಗದೇ ಇರಲಿ, ಅದೇ ಇದೇ ತಿಂಗಳು ನಮಗೆ ಗರ್ಭ ನಿಲ್ಲಿ ಅಂತ ದೇವರ ಹತ್ರ ಕೂಡ ಪ್ರಾರ್ಥಿಸ್ತಾರೆ. ಅದರಲ್ಲೂ ಪೀರಿಯಡ್ಸ್ 2 ದಿನ 3 ದಿನ ಸ್ಕಿಪ್ ಆಯಿತು ಮುಂದೆ ಹೋಯಿತು ಅಂದಾಗ ತುಂಬಾ ಖುಷಿಯಿಂದ ಇರ್ತಾರೆ. ಬಟ್ ಆದರೆ 2-3 ದಿನ ಮಿಸ್ ಆಗಿದ್ರು ಸಹ 4ನೇ ದಿನಕ್ಕೆ ಪೀರಿಯಡ್ಸ್ ಬಂತು ಅಂದಾದರೆ ತುಂಬಾ ದುಃಖಗೊಳಗಾಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ತಿಂಗಳು ನಾವು ಪ್ರೆಗ್ನೆನ್ಸಿಗೋಸ್ಕರ ಪ್ಲ್ಯಾನಿಂಗ್ ಮಾಡಿದ್ವಿ, ಬಟ್ ಆದರೂ ನಮಗೆ ಪೀರಿಯಡ್ ಆಯಿತು ಅಂತ ತುಂಬಾ ಚಿಂತೆಗೊಳಗಾಗ್ತಾರೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವಂತಹ 5 ಟಿಪ್ಸ್ಗಳನ್ನು ನೀವು ಸರಿಯಾಗಿ ಫಾಲೋ ಮಾಡಿದ್ದೀರಾ ಅಂತ ಹೇಳಿದರೆ ಈ ತಿಂಗಳು ನಿಮಗೆ ಪೀರಿಯಡ್ಸ್ ಬರೋದಿಲ್ಲ, ಹಾಗೆಯೇ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವ ಎಲ್ಲ ಚಾನ್ಸಸ್ ಇರುತ್ತೆ. ಮೊದಲನೇ ಟಿಪ್ಪು, ಓವ್ಯುಲೇಷನ್ ಡೇಯಲ್ಲಿ ನೀವು ರಿಲೇಷನ್ಶಿಪ್ಪಲ್ಲಿ ಇರಬೇಕಾಗಿರೋದು. ಆದರೆ ತುಂಬ ಜನ ಮಹಿಳೆಯರಿಗೆ ಓವ್ಯುಲೇಷನ್ ಡೇ ಯಾವಾಗ ಅಂತ ತಿಳಿಯೋದಿಲ್ಲ. ಅಂಥವರಿಗೆ ಪೀರಿಯಡ್ ಆದ ಮೊದಲನೇ ದಿನ ಫಸ್ಟ್ ಡೇ ಅಂತ ಕೌಂಟ್ ಮಾಡಿಕೊಂಡು ಅಲ್ಲಿಂದ 10 ದಿನನ ನೀವು ಕಂಟಿನ್ಯೂಸ್ ಆಗಿ ಕೌಂಟ್ ಮಾಡಿ 11ನೇ ದಿನದಿಂದ 20 ದಿನದ ಒಳಗಡೆ ರೆಗ್ಯುಲರ್ ಆಗಿ ನೀವು ರಿಲೇಷನ್ಶಿಪ್ಪಲ್ಲಿ ಇರಬೇಕು, ಅಂದರೆ ದಾಂಪತ್ಯದಲ್ಲಿ ಇರಬೇಕು. ಬಟ್ ರೆಗ್ಯುಲರ್ ಆಗಿ ಅಂದ ತಕ್ಷಣ ಡೈಲಿ ಎಲ್ಲ 11ನೇ ದಿನದಿಂದ 20 ದಿನಗಳ ಒಳಗಡೆ 1 ದಿನ ಬಿಟ್ಟು 1 ದಿನ ನೀವು ರಿಲೇಷನ್ಶಿಪ್ಪಲ್ಲಿ ಇರಬೇಕು. ಇದರ ಒಂದು ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ 1 ದಿನ ಬಿಟ್ಟು 1 ದಿನ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನಿಮ್ಮ ಸಂಗಾತಿ ಅಂದರೆ ನಿಮ್ಮ ಹಸ್ಬೆಂಡ್ನ ವೀರ್ಯದೊಳಗಡೆ ವೀರ್ಯ ಅಣುವ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾವಾಗ ವೀರ್ಯ ಅಣುವ ಸಂಖ್ಯೆ ಜಾಸ್ತಿ ಇರುತ್ತೆ ಅದರಲ್ಲಿ ಹೆಲ್ದಿ ಸ್ಪಮ್ಸ್ ಹಾಗೆ ಜಾಸ್ತಿ ಮೊಟಿಲಿಟಿ ಹೊಂದಿರುವಂತಹ ಸ್ಪಮ್ಸ್, ಚಲನಶೀಲತೆ ಜಾಸ್ತಿ ಹೊಂದಿರುವಂತಹ ಸ್ಪಮ್ಸ್ ಅವೈಲೇಬಲ್ ಇದ್ದಾಗ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. 2ನೇ ಟಿಪ್ಪು, ರಿಲೇಷನ್ಶಿಪ್ ಆದ ನಂತರ ಅಂದರೆ ದಾಂಪತ್ಯದ ನಂತರ ಮಹಿಳೆಯರು ಅರ್ಧ ಗಂಟೆ ರೈಟ್ ಸೈಡಲ್ಲಿ ಟರ್ನ್ ಆಗಿ ಮಲಗಬೇಕಾಗುತ್ತೆ, ಹಾಗೆ ಅರ್ಧ ಗಂಟೆ ಲೆಫ್ಟ್ ಸೈಡಲ್ಲಿ ಟರ್ನ್ ಆಗಿ ಮಲಗಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿದೆ ಮಹಿಳೆಯರಲ್ಲಿ 2 ಅಂಡಾಶಯಗಳು ಇರುತ್ತೆ, 2 ಫೆಲೋಪಿಯನ್ ಟ್ಯೂಬ್ಸ್ಗಳು ಇರುತ್ತೆ. ಆದರೆ ಯಾವ ತಿಂಗಳು ಯಾವ ಸೈಡ್ ಓವರಿಯಲ್ಲಿ ಎಗ್ ರಿಲೀಸ್ ಆಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ಫಾಲಿಕ್ಯುಲರ್ ಸ್ಕ್ಯಾನ್ ಮಾಡಿಸಿದಾಗ ನಿಮಗೆ ಒಂದು ಅಂದಾಜು ಬರುತ್ತೆ ಯಾವ ಸೈಡಿಂದ ನಿಮಗೆ ಎಗ್ ರಿಲೀಸ್ ಆಗಿದೆ ಅಂತ. ಬಟ್ ಫಾಲಿಕ್ಯುಲರ್ ಸ್ಕ್ಯಾನ್ ಮಾಡಿಸಿಲ್ಲ ಅಂದಾಗ ಮಹಿಳೆಯರು ದಾಂಪತ್ಯದ ನಂತರ ಅರ್ಧ ಗಂಟೆ ರೈಟ್ ಸೈಡಲ್ಲಿ ಟರ್ನ್ ಆಗಿ ಮಲಗಬೇಕು, ಹಾಗೆ ಅರ್ಧ ಗಂಟೆ ಲೆಫ್ಟ್ ಸೈಡಲ್ಲಿ ಟರ್ನ್ ಆಗಿ ಮಲಗಬೇಕು. ಯಾಕೆಂತ ಹೇಳಿದ್ರೆ ರಿಲೀಸ್ ಆಗಿರುವಂತಹ ಎಗ್ ಫೆಲೋಪಿಯನ್ ಟ್ಯೂಬಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ನೀವು ಈ ರೀತಿ ಟರ್ನ್ ಆಗಿ ಮಲಗೋದ್ರಿಂದ ಸ್ಪರ್ಮ್ಸ್ಗಳು ಆ ಒಂದು ಫೆಲೋಪಿಯನ್ ಟ್ಯೂಬಲ್ಲಿ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಟಿಪ್ ಕೂಡ ತುಂಬಾ ಜನ ಮಹಿಳೆಯರಿಗೆ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. 3ನೇ ಟಿಪ್ಪಿಗೆ ಹೋಗೋದಾದ್ರೆ ದಾಂಪತ್ಯದ ನಂತರ ಹಲವಾರು ಜನ ಮಹಿಳೆಯರು ತಕ್ಷಣನೇ ಹೋಗಿ ಅವರ ಒಂದು ಪ್ರೈವೇಟ್ ಏರಿಯಾನ ವಾಶ್ ಮಾಡ್ಕೊಳ್ತಾರೆ. ಈ ರೀತಿ ಮಾಡೋದ್ರಿಂದನೂ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬಾನೇ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ನೀವು 2 ವರ್ಷದಿಂದ 3 ವರ್ಷದಿಂದ ಟ್ರೈ ಮಾಡ್ತಿದ್ದೀರಾ, ಬೇಬಿ ಪ್ಲಾನಿಂಗ್ ಮಾಡ್ತಿದ್ದೀರಾ, ಬಟ್ ಆಗ್ತಿಲ್ಲ ಅಂದರೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ. ದಾಂಪತ್ಯದ ನಂತರ ತಕ್ಷಣವೇ ಹೋಗಿ ನಿಮ್ಮ ಪ್ರೈವೇಟ್ ಏರಿಯಾವನ್ನು ವಾಶ್ ಮಾಡಿಕೊಳ್ಬೇಡಿ. 45 ಮಿನಿಟ್ಸ್ ತನಕನಾದರೂ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ಇಂಟರ್ನಲ್ಲಿ ವೆಜೈನ ಕ್ಲೀನ್ ಮಾಡ್ಕೊಳ್ಳುವಂಥ ಹೈಜೀನ್ ಮೇಂಟೈನ್ ಮಾಡುವಂಥ ಹ್ಯಾಬಿಟ್ ಇರೋರು ನಿಮ್ಮ ಒಂದು ಈ ಒಂದು ಕೆಲಸವನ್ನು ಮಾರ್ನಿಂಗ್ ನೀವು ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಟಿಪ್ನ ನೋಡೋದಾದರೆ ಹಲವಾರು ಜನ ಮಹಿಳೆಯರಿಗೆ ಕಾಡ್ತಾ ಇರುವಂಥ ವೀರ್ಯ ಸೋರುವಿಕೆಯ ಸಮಸ್ಯೆಗೆ ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ವೀರ್ಯ ಸೋರುವಿಕೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗಲ್ಲ ಅಂತ. ಯಾಕೆಂತ ಹೇಳಿದ್ರೆ ವೀರ್ಯ ಸೋರುವಿಕೆ ಎಲ್ಲರಲ್ಲೂ ಕಾಮನ್ ಅಂತಾನೆ ಹೇಳ್ಬೋದು. ವೀರ್ಯ ಏನಿರುತ್ತೆ ಅದರಲ್ಲಿ ವೀರ್ಯಾಣುವ ಬದಲಾಗಿ ಹಲವಾರು ಅಂಶಗಳು ಇರುತ್ತೆ ಅಂತಾನೆ ಹೇಳ್ಬೋದು. ಮಿಲನದ ನಂತರ ಒಳ್ಳೆ ಹೈ ಸ್ಪೀಡ್ ಇರುವಂತಹ ವೀರ್ಯಾಣುಗಳು ಆಲ್ರೆಡಿ ಮೊಟ್ಟೆಯನ್ನು ಹುಡುಕ್ತಾ ಎಗ್ಗನ್ನು ಸರ್ಚ್ ಮಾಡ್ತಾ ಹೋಗಿರುತ್ತೆ ಮಹಿಳೆಯರ ಗರ್ಭಾಶಯ ತನಕ ಅಂತಾನೆ ಹೇಳ್ಬೋದು. ಆದರೆ ಏನು ವೀರ್ಯ ಸೋರುವಿಕೆ ಆಗ್ತಾ ಇದೆ ಅದರಲ್ಲಿ ಡೆಡ್ ಸ್ಪರ್ಮ್ಸ್ ಕೌಂಟ್ ಇರ್ಬೋದು ಅಥವಾ ಲೋ ಮೊಟಿಲಿಟಿ ಇರುವಂತಹ ಸ್ಪರ್ಮ್ ಇರ್ಬೋದು ಅಷ್ಟೇ. ಸೊ ಇದರಿಂದ ನೀವು ಜಾಸ್ತಿ ಚಿಂತೆಗೊಳಗಾಗಬೇಡಿ. ಬಟ್ ಆದ್ರೂ ನಿಮ್ಮ ಸಮಾಧಾನಕ್ಕೋಸ್ಕರ ನಾವು ಹೇಳುವಂತಹ ಲೆಗ್ ಅಪ್ ದಿ ವರ್ಲ್ಡ್ ಪೊಸಿಷನಲ್ಲಿ ನೀವು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ನಿಮ್ಮ ಸೊಂಟದ ಕೆಳಗಡೆ ಪಿಲ್ಲೋವನ್ನು ಹಾಕ್ತಾ ನೀವು ಈ ಒಂದು ಪೊಸಿಷನಲ್ಲಿ ರಿಲೇಷನ್ಶಿಪ್ಪಲ್ಲಿ ಇರೋದ್ರಿಂದ ನಿಮ್ಮ ವೀರ್ಯ ಸೋರುವಿಕೆ ಆದಷ್ಟು ನೀವು ಕಡಿಮೆ ಮಾಡ್ಕೊಳ್ಬೋದು. ಈವನ್ ಹೈ ಮೊಟಿಲಿಟಿ ಸ್ಪರ್ಮ್ಸ್ ಹಾಗೆ ಲೋ ಮೊಟಿಲಿಟಿ ಸ್ಪರ್ಮ್ಸ್ನ ಕೂಡ ನೀವು ನಿಮ್ಮ ಎಗ್ ತನಕ ತಲುಪಿಸ್ಲಿಕ್ಕೆ ಹೆಲ್ಪ್ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇರುವಾಗಲೂ ಹಾಗೆ ಪ್ರೆಗ್ನೆಂಟ್ ಆಗಿರುವಾಗಲೂ ಡಾಕ್ಟರ್ ಕೂಡ ರೆಕಮೆಂಡ್ ಮಾಡುವಂತಹ ಒಂದು ಅಂಶ ಅಂತ ಹೇಳಿದರೆ ಫಾಲಿಕ್ ಆ್ಯಸಿಡ್. ಸೊ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ನೀವು ತೊಗೊಳ್ತಾ ಇದ್ದೀರಾ ಅಂದರೆ ಓಕೆ, ಬಟ್ ಆದರೆ ತೊಗೊಳ್ತಾ ಇಲ್ಲ ಅಂತ ಹೇಳಿದಾಗ ನಿಮ್ಮ ಡೈಲಿ ಡಯಟಲ್ಲಿ ನೀವು ಫಾಲಿಕ್ ಆ್ಯಸಿಡ್ ರಿಚ್ ಇರುವಂತಹ ಫುಡ್ಡನ್ನು ತೊಗೋಬೇಕು. ಲೈಕ್ ಬೇಳೆ ಕಾಳುಗಳಾಗಿರ್ಬೋದು ಅಥವಾ ಮೊಟ್ಟೆ ಆಗಿರ್ಬೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಬೀಟ್ರೂಟ್ ಆಗಿರ್ಬೋದು, ಕಿತ್ತಲೆ ಹಣ್ಣು, ನಿಂಬೆಹಣ್ಣು, ಆಮ್ಲ, ಈ ರೀತಿ ನೀವು ಜಾಸ್ತಿ ಫುಡ್ಡನ್ನು ತೊಗೊಳ್ತಾ ಇದ್ದೀರಿ ಫೋಲಿಕ್ ಆಸಿಡ್ ರಿಚ್ ಇರುವಂಥ ಫುಡ್ಡನ್ನು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರು ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಮಹಿಳೆಯರು ಪ್ರೆಗ್ನೆನ್ಸಿ ಆದರೂ ಅಂದ್ರೂ ಅವರ ಬೇಬಿಯಲ್ಲಿ ಯಾವುದೇ ಡಿಫೆಕ್ಟ್ಸ್ ಇರೋದಿಲ್ಲ, ಹೆಲ್ದಿ ಬೇಬಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಟಿಪ್ಪನ್ನು ನೀವು ತುಂಬ ಚೆನ್ನಾಗಿ ಒಂದು ತಿಂಗಳಲ್ಲಿ ಫಾಲೋ ಮಾಡಿದ್ದೀರಾ ಅಂತ ಹೇಳಿದರೆ ನೆಕ್ಸ್ಟ್ ತಿಂಗಳು ನಿಮಗೆ ಪೀರಿಯಡ್ ಮಿಸ್ ಆಗಿ ನೀವು ಪ್ರೆಗ್ನೆಂಟ್ ಆಗುವಂಥ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಫೋನಿಕ್ ಕನ್ಸಲ್ಟೇಷನ್ ಯಾರಿಗೆಲ್ಲ ಬೇಕು ಐ ವಾಂಟ್ ಕನ್ಸಲ್ಟೇಷನ್ ಅಂತ ವಾಟ್ಸಪ್ಪಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಹಾಗೆ ಮರಿಯಮ್ ಓವ್ಯುಲೇಷನ್ ಟ್ರ್ಯಾಕರ್ ಆ್ಯಪ್ನ ಓವ್ಯುಲೇಷನ್ ಟ್ರ್ಯಾಕ್ ಮಾಡೋಕ್ಕೋಸ್ಕರ ಇನ್ಸ್ಟಾಲ್ ಮಾಡ್ಕೊಳ್ಳಿ. www.mariammane.com ಹೋಗಿ ನಿಮಗೆ ಬೇಕಾಗಿರುವಂತಹ ಫರ್ಟಿಲಿಟಿ ಬೂಸ್ಟಪ್ ಮಾಡುವಂತಹ ಪ್ರಾಡಕ್ಟ್ಗಳನ್ನು ನೀವು ಆರ್ಡರ್ ಮಾಡ್ಕೊಳ್ಬೋದು.